ಕನ್ನಡ ಚಿತ್ರರಂಗದ ಖ್ಯಾತ ನಟ ಚಿರಂಜೀವಿ ಸರ್ಜಾ ರವರು ಈಗ ಚಿರನಿದ್ರೆಗೆ ಚಾರಿದ್ದಾರೆ. ವಾಯುಪುತ್ರ ಸಿನಿಮಾದ ಮೂಲಕ ಚಿರಂಜೀವಿ ಸರ್ಜಾ ರವರು ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದರು. ಆದರೆ ಕೇವಲ 39 ವರ್ಷಕ್ಕೆ ಚಿರಂಜೀವಿ ಸರ್ಜಾ ರವರಿಗೆ ಹೃದಯಾಘಾತವಾಗಿದ್ದನ್ನ ಯಾರು ಕೂಡ ಒಂದು ಕ್ಷಣ ನಂಬಲು ಸಾಧ್ಯವಾಗಲಿಲ್ಲ. ತೀವ್ರ ಉಸಿರಾಟದ ಸಮಸ್ಯೆಯಿಂದ ಚಿರಂಜೀವಿ ಸರ್ಜಾ ರವರು ಸಾವನ್ನಪ್ಪಿದ್ದಾರೆ. ಆದರೆ ಇದ್ದಕ್ಕಿದ್ದ ಹಾಗೆ ಇದೆಲ್ಲ ಹೇಗಾಯ್ತು? 3 ದಿನದ ಹಿಂದೆನೆ ಚಿರಂಜೀವಿ ಸರ್ಜಾ ರವರಿಗೆ ಬ್ರೇನ್ ಸ್ಟ್ರೋಕ್ ಬಂದಿತ್ತು. ಆದರೆ ಈ ಸುದ್ದಿ ಎಲ್ಲಿಯೂ ಕೂಡ ಹೊರಬಂದಿರಲಿಲ್ಲ. ಇವತ್ತು ಮಧ್ಯಾಹ್ನ ಊಟ ಮುಗಿದ ಬಳಿಕ ಚಿರಂಜೀವಿ ಸರ್ಜಾ ರವರಿಗೆ ಎದೆನೋವು ಶುರುವಾಗಿದೆ. ಅಷ್ಟೇ ಅಲ್ಲದೆ ಇವತ್ತು ಸರ್ಜಾ ರವರಿಗೆ 3 ಬಾರಿ ಪೀಡ್ಸ್ ಕೂಡ ಬಂದಿತ್ತು. ತಕ್ಷಣ ಅವರನ್ನ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಆದ್ರೆ ದುರಂತ ಏನಂದ್ರೆ, ಆಸ್ಪತ್ರೆ ಮುಟ್ಟುವ ಮೊದಲೇ ಚಿರಂಜೀವಿ ಸರ್ಜಾ ರವರು ಕೊನೆಯುಸಿರೆಳೆದಿದ್ದಾರೆ. ಈ ಸುದ್ದಿ ಕೇಳಿದ ತಕ್ಷಣ ಯಾರು ಕೂಡ ಒಂದು ಕ್ಷಣ ನಂಬಲು ಸಾಧ್ಯವಾಗಲಿಲ್ಲ. ನಾಳೆ ಬೆಳಿಗ್ಗೆ 11 ಗಂಟೆಗೆ ಮಧುಗಿರಿಯಲ್ಲಿ ಚಿರಂಜೀವಿ ಸರ್ಜಾ ರವರ ಅಂತ್ಯಕ್ರಿಯೆ ನಡೆಯಲಿದೆ. ಇನ್ನೊಂದು ಶಾಕಿಂಗ್ ನ್ಯೂಸ್ ಏನಂದ್ರೆ, ತೀವ್ರ ಉಸಿರಾಟದ ಸಮಸ್ಯೆಯಿಂದ ಚಿರಂಜೀವಿ ಸರ್ಜಾ ರವರು ಸಾವನ್ನಪ್ಪಿದ ಕಾರಣ ಈಗ ಅವರ ಗಂಟಲ ದ್ರವವನ್ನು ಕೂಡ ಕರೋನಾ ಟೆಸ್ಟ್ಗೆ ಕಳುಹಿಸಲಾಗಿದೆ. ಉಸಿರಾಟದ ಸಮಸ್ಯೆಯಿಂದ ನಿಧನರಾದ ಕಾರಣ ಕರೋನಾ ಟೆಸ್ಟ್ ಅನ್ನ ಮಾಡಲೇಬೇಕಾಗುತ್ತೆ. ನಿಜಕ್ಕೂ ಈ 2020 ತುಂಬಾ ಕೆಟ್ಟ ವರ್ಷ ಅಂತ ಮತ್ತೊಮ್ಮೆ ಸಾಬೀತಾಗಿದೆ.